यादगिरी जिले गुरुमठकल क्षेत्र जेडीएस अभ्यर्थी शरणगौड़ कंदकूर ग्रामीण भाग बिरुसिन प्रचार कैगोंडिद्दारे। गुरुमठकल क्षेत्र कंजगार हल्ली सेरिदंते विविध हल्लिगळिगे भेटी नीडी अप्परद प्रचारवन्नु नडेसिद शरणगौड़ कंदकूर जेडीएस के मत हाकुवंते ग्रामस्थरल्लि मत याचिसिदरु। प्रचारद वेळे मातनाडिद शरणगौड़ 2018 नंतर क्षेत्रदल्लि बिडुविल्लदे केलस माडिदेवि, ई बारि नानु ई क्षेत्रदिंद स्पर्धे माडिदेनि, निम्म समस्येगळिगे स्पंदिसुत्ता ಬಂದಿದ್ದೇನೆ। ಕಾಂಗ್ರೆಸ್ ಪಕ್ಷದ ಕೆಲವೊಂದಷ್ಟು ನಾಯಕರು ನನ್ನ ಹಾಗೂ ನಮ್ಮ ಕಂದಕೂರು ಕುಟುಂಬದ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಮತ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ। ನಾನು ಹಾಗೆ ಯಾರ ಮೇಲೂ ವಿನಾಕಾರಣ ಇಲ್ಲಸಲ್ಲದ ಆರೋಪ ಮಾಡಲ್ಲ। ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರೋ ಕಾಂಗ್ರೆಸ್ ಅಭ್ಯರ್ಥಿ 4.5 ವರ್ಷದ ನಂತರ ಈಗ ಚುನಾವಣೆ ಬಂದಾಗ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು। विजयपुर जिले मुद्देबिहाळ क्षेत्र ताळिकोटेयल्ली माजी सीएं बीएस येडियुरप्प भर्जरी रोड शो नडेसिदरु। हेलिकाप्टर मूलक आगमिसिद येडियुरप्प अवरन्न शासक एएस पाटील नडहळ्ळि स्वागतिसिदरु। बळिक ताळिकोटे पट्टणद राजवाडेयिंद येडियुरप्प रोड शोगे चालने कोट्टु सावीरारु अभिमानिगळु बीजेपि कार्यकर्तरु रोड शो नल्लि पाल्गोंडिदरु। ई वेळे तेरेद वाहनदल्लि 5 निमिष रोड शो नडेसिदंत येडियुरप्प बळिक दारि मध्यदल्ले जनरन्न उद्देशिसि मातनाडिदरु। ई वेळे येडियुरप्प नडहळ्ळियवरन्न 50,000 ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ। ಕಲಬುರ್ಗಿಗೆ ಹೋಗಬೇಕಾಗಿದ್ದ ಕಾರಣ 10 ನಿಮಿಷದಲ್ಲೇ ರೋಡ್ ಶೋ ಮೊಟಕುಗೊಳಿಸಿ ಹೆಲಿಕಾಪ್ಟರ್ ಮೂಲಕ ತೆರಳಿದ್ದಾರೆ। ಬಳಿಕ ಶಾಸಕ ನಡಹಳ್ಳಿ ರೋಡ್ ಶೋ ಮುಂದುವರಿಸಿ ಮತಯಾಚಿಸಿದರು। ರಾಜ್ಯದಲ್ಲಿ ಚುನಾವಣಾ ಕಾವು ಏರ್ತಾ ಇರೋದರ ಮಧ್ಯೆಯೇ ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರೊಬ್ಬರು ಬಿಜೆಪಿ ಮಾಜಿ ಶಾಸಕನ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ। ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ನ್ಯಾಮಗೌಡ ಪ್ರಚಾರದಲ್ಲಿ ತೊಡಗಿದ್ದಾರೆ। ಸೋಮೇಶ್ವರ ಕಾಲೋನಿ ಪ್ರಚಾರದ ವೇಳೆ ಬಿಜೆಪಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮನೆಗೆ ತೆರಳಿ ಕೈಮುಗಿದು ಮನವಿ ಮಾಡಿ ಮತಯಾಚನೆ ಮಾಡಿದ್ದಾರೆ। ಈ ವೇಳೆ ಬಿಜೆಪಿ ಮಾಜಿ ಶಾಸಕ ಕುಲಕರ್ಣಿಗೆ ತಲೆಬಾಗಿ ಆನಂದ ನ್ಯಾಮಗೌಡ ನಮಸ್ಕರಿಸಿದರು। ಸ್ಥಳದಲ್ಲೇ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಕಾಂಗ್ರೆಸ್ ಗೆ ಮತ ನೀಡುವಂತೆ ಮನವಿ ಮಾಡಿದರು। ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ನಾನು ಬಿಜೆಪಿ, ನಾನು ಹೇಗೆ ಕಾಂಗ್ರೆಸ್ ಗೆ ಮತ ಹಾಕೋದಪ್ಪ ಅಂತ ಹೇಳಿದಾಗ ಉಭಯ ನಾಯಕರು ನಗೆಕಡಲಲ್ಲಿ ಮುನ್ನಡೆದರು। ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ 4ನೇ ದಿನದ ಪಂಚರತ್ನ ಯಾತ್ರೆ ನಡೆಸಿದರು। ಜೆಡಿಎಸ್ ಅಭ್ಯರ್ಥಿ ಟಿಎನ್ ಜವರಾಯಗೌಡ ಪರವಾಗಿ ಭರ್ಜರಿ ರೋಡ್ ಶೋ ನಡೆಸಿದರು। ಮೊದಲು ಕೆಂಗೇರಿ ಮಾರಮ್ಮಗೆ ವಿಶೇಷ ಪೂಜೆ ಸಲ್ಲಿಸಿ ರ್ಯಾಲಿ ಆರಂಭ ಮಾಡಿ ಬಾಬಾ ಸಾಹೇಬರ ಪಾಳ್ಯ, ಶಿರಕೆ ಸರ್ಕಲ್, ವಳಗೆರೆಹಳ್ಳಿ, ಗಾಂಧಿನಗರ, ಬಿಡಿ ಕಾಲೋನಿಯಲ್ಲಿ ಟಿಎನ್ ಜವರಾಯಗೌಡ ಪರವಾಗಿ ಮತಯಾಚಿಸಿದ್ದಾರೆ। ಪಂಚರತ್ನ ಯಾತ್ರೆಯಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ದರು। ಈ ವೇಳೆ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ, ಯಶವಂತಪುರ ಭಾಗದಲ್ಲಿ ಜವರಾಯಗೌಡ ಪರವಾಗಿ ಮತಯಾಚನೆ ಮಾಡಿದ್ದೇನೆ। ಇಲ್ಲಿ ಉತ್ತಮವಾಗಿ ಜವರಾಯಗೌಡರು ಜನರಿದ್ದಾರೆ, ಅವರ ಪರವಾಗಿ ಜನರಿದ್ದಾರೆ। ಈ ಬಾರಿ ನಮ್ಮ ಅಭ್ಯರ್ಥಿ ಜವರಾಯಗೌಡರು ಗೆಲ್ತಾರೆ, ಇದರ ಬಗ್ಗೆ ಯಾವುದೇ ಸಂಶಯ ಇಲ್ಲ। ಈ ಭಾಗದ ಜನತೆ ಡಿಸೈಡ್ ಮಾಡಿದ್ರೆ ಜವರಾಯಗೌಡರಿಗೆ ಆಶೀರ್ವಾದ ಮಾಡುತ್ತಾರೆ ಅಂತ ಹೇಳಿದ್ದಾರೆ। ಬೆಂಗಳೂರಿನ ಪುಲಕೇಶಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಅಭರದ ಪ್ರಚಾರ ಮುಂದುವರಿಸಿದ್ದಾರೆ। ಮತದಾರರನ್ನ ಸೆಳೆಯೋದಕ್ಕೆ ಕಾರ್ನರ್ ಮೀಟಿಂಗ್ ಮಾಡಿದ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಭರ್ಜರಿ ಮತಬೇಟೆಗಿಳಿದಿದ್ದಾರೆ। ಕುಶಾಲನಗರ ವಾರ್ಡ್ನಲ್ಲಿ ಶ್ರೀನಿವಾಸ್ ಕಾರ್ಯಕರ್ತರ ಸಭೆ ನಡೆಸಿ ಮತಯಾಚನೆ ಮಾಡಿದರು। ಈ ವೇಳೆ ಮಾತನಾಡಿದ ಎಸಿ ಶ್ರೀನಿವಾಸ್, ಕ್ಷೇತ್ರದಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ, ಈ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ನೀವೆಲ್ಲ ನನಗೆ ಶಕ್ತಿ ಕೊಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು। ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ಅವರ ಪ್ರಚಾರದ ಭರಾಟೆ ಜೋರಾಗಿದೆ। ಕ್ಷೇತ್ರದಾದ್ಯಂತ ಸತೀಶ್ ರೆಡ್ಡಿ ಅಬ್ಬರದ ಪ್ರಚಾರ ನಡೆಸಿದ್ದು, ಬೊಮ್ಮನಹಳ್ಳಿಯ ಬಾನು ಆಸ್ಪತ್ರೆ ಬಳಿ ಬಿಜೆಪಿ ಸಾರ್ವಜನಿಕ ಸಭೆ ಮಾಡಿದ್ದು, ಆ ಸಭೆಯಲ್ಲಿ 500ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು। ಕೆಲವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು। ಈ ವೇಳೆ ಮಾತನಾಡಿದ ಸತೀಶ್ ರೆಡ್ಡಿ, ಈ ಬಾರಿಯೂ ತಾವು ಗೆಲ್ಲುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ। ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಜೋರಾಗಿತ್ತು। ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉದಯ ಗರುಡಾಚಾರ್ ಪರ ಪತ್ನಿ ಮೇದಿನಿ ಪ್ರಚಾರ ನಡೆಸಿದರು। ಬಸವನಗುಡಿ ಎಸ್ಪಿ ಸಮಾಜ ರೋಡ್, ಕೃಷ್ಣ ರೋಡ್ ನಲ್ಲಿ ಮನೆ ಅಪಾರ್ಟ್ಮೆಂಟ್ ಗಳಿಗೆ ಭೇಟಿ ನೀಡಿ ಮೇದಿನಿ ಉದಯ ಗರುಡಾಚಾರ್ ಮತಯಾಚನೆ ಮಾಡಿದರು। ಪ್ರತಿ ಮನೆ ಮನೆಗೂ ತೆರಳಿ ಕರಪತ್ರವನ್ನ ಹಂಚಿ ಅಭಿವೃದ್ಧಿ ಕೆಲಸ ಏನಾಗಿದೆ, ಮುಂದೆ ಏನೆಲ್ಲಾ ಕೆಲಸಗಳಾಗಬೇಕು ಅನ್ನೋದರ ಬಗ್ಗೆ ಮಾತಾಡಿದರು। ಈ ವೇಳೆ ಪ್ರತಿಕ್ರಿಯಿಸಿದ ಮೇದಿನಿ, ಪ್ರತಿ ಮನೆಗಳಲ್ಲೂ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ, ಉದಯ ಗರುಡಾಚಾರ್ ಕೆಲಸ ಕಾರ್ಯಗಳನ್ನ ಜನರೇ ಹೇಳುತ್ತಿದ್ದಾರೆ ಅಂತ ಖುಷಿಪಟ್ಟರು।
ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭರ್ಜರಿ ಮತಯಾಚನೆ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲೂ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಸ್ಯಾಂಡಲ್ವುಡ್ ನಟನಟಿಯರ ದಂಡೆ ಅಬ್ಬರದ ಪ್ರಚಾರ ನಡೆಸುತ್ತಾ ಇದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರುಕಿ ಗ್ರಾಮದಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಮನೆ ಮನೆಗೆ ತೆರಳಿ ಸುಧಾಕರ್ ಪರ ಮತಯಾಚಿಸಿದರು ಇನ್ನು ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಉರುಡಗ ನಟ ಭುವನ್ ಪೊನ್ನಣ್ಣ ಕೂಡ ಪ್ರಚಾರ ಕೈಗೊಂಡರು ಪೆರೆಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಟಿ ದಿವ್ಯಾ ಉರುಡಗ ಮನೆ ಮನೆಗೆ ತೆರಳಿ ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿಗಾಗಿ ಸುಧಾಕರ್ಗೆ ಮತ ಕೊಡಿ ಅಂತ ಮತಯಾಚಿಸಿದ್ದಾರೆ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ನಟ ಭುವನ್ ಪೊನ್ನಣ್ಣ ಕೂಡ ಮತ ಭೇಟಿ ಮಾಡಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.